ಹುಬ್ಬಳ್ಳಿಯ ಕುಲಕರ್ಣಿ ಹಕ್ಕಲು ಎಂಬ ಪ್ರದೇಶದಲ್ಲಿ ಪುಂಡ ಪೋಕರಿಗಳು ಬ್ರಾಹ್ಮಣರಿಗೆ ನಿಂದನೆ ಮಾಡಿದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಬ್ರಾಹ್ಮಣರಿಗೆ ಅತ್ಯಂತ ಕೀಳು ಭಾಷೆಯಲ್ಲಿ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದನ್ನು ಖಂಡಿಸಿ ಇಂದು ಅಥಣಿಯಲ್ಲಿ ಬ್ರಾಹ್ಮಣ ಸಮುದಾಯದವರು ಅಥಣಿಯ ವಿವಿಧ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆಸಿ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಬಹು ಜನಪ್ರಿಯ ಅನ್ನೋ ಮಾತು ಅತ್ಯಂತ ಅನಾದಿ ಕಾಲದಿಂದ ಪ್ರಸಿದ್ಧವಾಗಿದೆ. ಯಾಕೆ ಮತ್ತು ಸಮಾಜಕ್ಕೆ ಕೊಡುವಂತ ಏಕಮಾತ್ರ ವ್ಯಕ್ತಿ ಪ್ರತಿನಿತ್ಯ ಯಾರಾದರೂ ಇದ್ದಿದ್ರೆ ಅದು ಬ್ರಾಹ್ಮಣ ಮಾತ್ರ. ಇಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೂ ಒಳ್ಳೆಯದಾಗಲಿ ಬಯಸ್ತಕ್ಕಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬ್ರಾಹ್ಮಣನ ಮಾತು ನೋಡ್ತಕ್ಕಂತ ಶಾಂತವಾಗಿರುತ್ತಾರೆ. ಆ ದೇಶ ನಾಡು ಶಾಂತ ರಾಕ್ಷಸರ ಗುರುಗಳಾಗಿರ್ತಕ್ಕಂತ ಶುಕ್ರಾಚಾರ್ಯರು ಅನೇಕ ಜಾತಿಗಳವ, ಆದ್ರೆ ಎಲ್ಲಾ ಜಾತಿಯವರು ಪರಸ್ಪರ ಗೌರವ ಇಟ್ಟುಕೊಂಡು ತಮ್ಮ ಜಾತಿಯ ಅಭಿಮಾನ ಇರಲಿ, ಆದ್ರೆ ಮತ್ತೊಂದು ಜಾತಿಯವರು ಬೈಯೋದಾಗಬಾರ. ಆದ್ರೆ ಈಗ ಈ ನಡೆದಂತಹ ಘಟನೆ ಬ್ರಾಹ್ಮಣ ಸಮಾಜವನ್ನು ಅತ್ಯಂತ ನಿಂದಕರವಾಗಿ ಅವಹೇಳನ ಮಾಡಿದಂಥದ್ದು ಯಾರಿಗೂ ಶೋಭಿಸುವಂಥದ್ದಲ್ಲ. ಮತ್ತು ಬ್ರಾಹ್ಮಣ ಸಮಾಜ ಇಡೀ ದೇಶದ ಒಂದು ಸಂಸ್ಕೃತಿಯ ಆತ್ಮ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಂಸ್ಕೃತಿಗೆ ಮೂಲ ಆಧಾರ ಇಟ್ಕೊಂಡವರ ಬ್ರಾಹ್ಮಣರು. ಆದರೆ ಈ ರೀತಿ ಬ್ರಾಹ್ಮಣ ಸಮಾಜವನ್ನು ಬೈಯೋದರ ಮುಖಾಂತರವಾಗಿ ಒಂದು ಜಾತಿಯ ವಿಷ ಬೀಜ ಬಿತ್ತಿ ಒಂದು ಜಾತಿಯ ಸಂಘರ್ಷ ನಿರ್ಮಾಣ ಮಾಡುವಂಥ ಪ್ರಯತ್ನ ಯಾರು ಮಾಡ್ಯಾರೆ ಅವ್ರ ಮೇಲೆ ಅತ್ಯಂತ ಒಂದು ಸೂಕ್ತ ಕ್ರಮ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕು, ಇದರಿಂದ ಉಳಿದವ್ರಿಗೆ ಪಾಠ ಆಗಬೇಕು. ಮತ್ತೊಂದು ಜಾತಿಯ ಬಗ್ಗೆ ನಾವು ಗೌರವದಿಂದ ಇರಬೇಕು, ಈ ಪಾಠ ಸಮಾಜದಲ್ಲಿ ಎಲ್ಲ ಜಾತಿಯವರು ಸಿಗಬೇಕು ಅನ್ನೋದು ಇವತ್ತು ಈ ಪ್ರತಿಭಟನೆ ಉದ್ದೇಶ ಇದೆ. ಈ ಪ್ರತಿಭಟನೆಯಲ್ಲಿ ಹೆಣ್ಮಕ್ಕಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಂಡರು. ಇದು ಮತ್ತೊಮ್ಮೆ ಪುನರಾವೃತ್ತಿ ಆಗದಂಥ ರೀತಿಯಲ್ಲಿ ಸರ್ಕಾರ ಸೂಕ್ತ ಕ್ರಮ ತಗೋಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ಪ್ರತಿಭಟನೆ ವಿರೋಧವಾಗಿ ದೊಡ್ಡದಾಗಿ ಸುನಾಮಿಯ